ಊರುಗಳೆಲ್ಲ ನಮ್ಮ ಊರುಗಳು ಅಂತ ತಮ್ಮ ಚೈನಾ ಭಾಷೆಯಲ್ಲಿ ಬೋರ್ಡ್ಗಳನ್ನ ಹಾಕೊಂಡಿದ್ದಾರೆ ಊರು ಒಳಗಡೆ ಹಾಕೊಂಡಿಲ್ಲ ಇವರ ನಕಾಶೆ ಏನಿದೆ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಚೈನಾ ಇವತ್ತಿನವರೆಗೂ ಕುಖ್ಯಾತ ಆಗಿರೋದು ಯಾವ ವಿಚಾರಕ್ಕೆ ನೆರೆ ರಾಷ್ಟ್ರಗಳೇನಿದಾವಲ್ಲ ಆ ಜಾಗವನ್ನ ಅಕ್ರಮವಾಗಿ ಕಬಳಿಸುವುದರಲ್ಲಿ ನಿಸೀಮ್ ಆಗಿರುವಂತದ್ದು ಯಾವುದೇ ದೇಶ ಇರೋದು ಯಾವ ಚೈನಾ ಪಾರ್ಟಿಯ ಜೊತೆ ಎಂ ಎ ಮಾಡ್ಕೊಂಡ್ ಬಂದಿದೆಯಲ್ಲ ಕಾಂಗ್ರೆಸ್ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಒಂಬತ್ತರಲ್ಲಿ ಅದ್ರ ಕುರಿತಾಗಿ ಇವತ್ತಿನವರೆಗೂ ಅವರಿಗೆ ಶ್ವೇತ ಪತ್ರವನ್ನು ಹೊಡಸಿಕ್ ಸಾಧ್ಯ ಆಗಿಲ್ಲ ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ಹೆಂಗಿದೆ ನೋಡ್ರಿ ಪಕ್ಕದ ಮನೆಯವ್ರು ಬರೋದು ಇದು ನಮ್ಮ ಮನೆ ಅಂತ ನಮ್ಮ ಮನೆಗೆ ಬಂದು ಬೋರ್ಡ್ ಹಾಕ್ಬಿಡೋದು ಹಾಗೆ ಬೋರ್ಡ್ ಹಾಕೋದ್ರಿಂದ ನಮ್ಮ ಮನೆ ಅವ್ರ ಮನೆ ಆಗ್ಬಿಡತ್ತಾ ಇದು ಕಾಮನ್ ಸೆನ್ಸು ಇಂಥದೊಂದು ತಕರಾರನ್ನ ಚೈನಾ ಮಾಡ್ತಾ ಇದೆ ಏನು ಮಾಡಿದೆ ಮೊನ್ನೆ ಏಪ್ರಿಲ್ ಮೂರನೇ ತಾರೀಕು ಅವರ ನಾಗರಿಕ ಇಲಾಖೆ ಏನಿದೆ ಚೈನಾ ಸರ್ಕಾರದ್ದು ಅದರಲ್ಲಿ ಹನ್ನೊಂದು ಪ್ರದೇಶಗಳ ಪಟ್ಟಿಯನ್ನ ಮಾಡುತ್ತೆ ಆ ಪಟ್ಟಿಗೆ ಬೇರೆ ಹೆಸರನ್ನು ಇಡುತ್ತೆ ಈ ಹನ್ನೊಂದು ಪ್ರದೇಶಗಳು ಯಾವುವು ಈ ಹನ್ನೊಂದು ಪ್ರದೇಶಗಳು ಭಾರತ ದೇಶದ ಅರುಣಾಚಲ ಪ್ರದೇಶದ ಹನ್ನೊಂದು ಪ್ರದೇಶಗಳಿವೆ ಅದರಲ್ಲಿ ಐದು ಪರ್ವತಗಳಿದಾವೆ ಎರಡು ನದಿಗಳಿದಾವೆ ಎರಡು ಊರುಗಳಿದಾವೆ ಎರಡು ಭೂ ಪ್ರದೇಶಗಳಿದಾವೆ ಈಗ ಹನ್ನೊಂದು ಪ್ರದೇಶಗಳನ್ನ ಆಯ್ಕೆ ಮಾಡಿ ಈ ಊರುಗಳೆಲ್ಲ ನಮ್ಮ ಊರುಗಳು ಅಂತ ತಮ್ಮ ಚೈನಾ ಭಾಷೆಯಲ್ಲಿ ಬೋರ್ಡ್ಗಳನ್ನ ಹಾಕೊಂಡಿದ್ದಾರೆ ಊರು ಒಳಗಡೆ ಹಾಕೊಂಡಿಲ್ಲ ಇವರ ನಕಾಶೆ ಏನಿದೆ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ತಮ್ಮ ಹೆಸರನ್ನು ಬದಲಾವಣೆ ಮಾಡಿದ್ರ ಊರಿನ ಹೆಸರನ್ನೇ ಪುನರ್ ನಾಮಕರಣ ಮಾಡಿರುವಂಥದ್ದು ಇದೇನು ಹೊಸ ಅಲ್ಲ ಬಿಡಿಯುದು ಎರಡ್ ಸಾವಿರದ ಹದಿನೆಂಟರಲ್ಲಿ ಯಾವಾಗ ದಲಾಯ ಬಂದಿದ್ರು ಅರುಣಾಚಲ ಪ್ರದೇಶಗೆ ಆ ಸಂದರ್ಭದಲ್ಲಿ ಈ ರೀತಿ ಆರು ಊರುಗಳಿಗೆ ಪುನರ್ ನಾಮಕರಣ ಮಾಡ್ಕೊಂಡಿದ್ರು ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹದಿನೈದು ಊರುಗಳಿಗೆ ಈ ರೀತಿಯಾದಂತಹ ಬೇರೆ ಬೇರೆ ಹೆಸರುಗಳನ್ನ ಪುನರ್ ನಾಮಕರಣ ಅದು ಗ್ಲೋಬಲ್ ಟೈಮ್ಸ್ ಚೈನಾದ ಪತ್ರಿಕೆ ಗ್ಲೋಬಲ್ ಟೈಮ್ಸ್ ಅಲ್ಲಿ ಪಬ್ಲಿಷ್ ಆಗಿತ್ತು ಅಂದರೆ ಇವರ ಉದ್ದೇಶ ಏನು ಅಂದ್ರೆ ಊರ ಹೆಸರನ್ನ ಚೈನೀ ಭಾಷೆಯಲ್ಲಿ ಬಿಟ್ರೆ ಅದು ನಮ್ಮೂರಾಗ್ಬಿಡತ್ತೆ ಅಂತ ಲೆಕ್ಕಾಚಾರ ಚೈನಾ ಇವತ್ತಿನವರೆಗೂ ಕುಖ್ಯಾತ ಆಗಿರೋದು ಯಾವ ವಿಚಾರಕ್ಕೆ ಅಂದ್ರೆ ನೆರೆ ರಾಷ್ಟ್ರಗಳೇನಿದಾವಲ್ಲ ಆ ಜಾಗವನ್ನ ಅಕ್ರಮವಾಗಿ ಕಬಳಿಸುವುದರಲ್ಲಿ ನಿಸೀಮ್ ಆಗಿರುವಂಥದ್ದು ಯಾವುದೇ ದೇಶ ಇರೋದು ಇಲ್ಲವೇ ಅವ್ರಿಗೆ ಫೈನಾನ್ಸ್ ಮಾಡಿ ಬಡ್ಡಿ ಮೂಲಕ ದುಡ್ಡನ್ನ ಕೊಟ್ಟು ಅದನ್ನ ನುಂಗಿ ಹಾಕುವಂತ ಭೋಗ್ಯಕ್ಕೆ ಹಾಕೊಳ್ಳೋದು ಅಥವಾ ಗಿರ್ವಿ ಇಟ್ಕೊಳ್ಳೋದು ಅಂತೀವಲ್ಲ ಗಿರ್ವಿ ಇಟ್ಕೊಳ್ಳೋ ತರ ಆ ಜಾಗವನ್ನ ತನ್ನ ಕಸ್ಟಡಿಯನ್ನಲ್ಲಿ ಇಟ್ಕೊಂಡು ಅಲ್ಲಿ ತನ್ನ ವ್ಯವಹಾರವನ್ನು ನಡೆಸೋದು ಚೈನಾದ ಭಾಗ ಅಂತ ಪ್ರತಿಷ್ಠಾಪನೆ ಮಾಡೋದು ಭಾರತದಲ್ಲಿ ಈ ಕೆಲಸ ಮಾಡೋದು ಬಹಳ ದುಸ್ತರ ಆಗ್ಬಿಟ್ಟಿದೆ ಅದಕ್ಕೆ ಯಾಕೆಂದ್ರೆ ಕಳೆದ ಬಾರಿ ಯಾವಾಗ ಈ ರೀತಿಯ ಪ್ರಯತ್ನವನ್ನು ಇವರು ಏನ್ ಮಾಡ್ತಾರೆ ಗೊತ್ತಾ ಮೊದಲು ಅಲ್ಲಿ ಯಾವುದು ನಿರ್ಜನವಾದಂತ ಪ್ರದೇಶ ಇದೆಯಲ್ಲ ಆ ಪ್ರದೇಶದಲ್ಲಿ ಪೆಟ್ರೋಲಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಎರಡು ಇರ್ತಾವೆ ಒಂದು ಎಲ್ ಸಿ ಲೈನ್ ಆಫ್ ಕಂಟ್ರೋಲ್ ಇನ್ನೊಂದು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಎಲ್ ಎ ಸಿ ಅಂತ ಇದು ಯಾವುದು ಲೈನ್ ಆಫ್ ಕಂಟ್ರೋಲ್ ಅಂತೀವಿ ಆ ಜಾಗದಲ್ಲಿ ಒಳಗಡೆ ಬಂದು ಪೆಟ್ರೋಲಿಂಗ್ ಅಲ್ಲಿ ಓಡಾಡ್ತಾ ಇರೋದು ಯಾವಾಗ ಭಾರತೀಯ ಸೈನಿಕರಲ್ಲಿಲ್ವೋ ಆ ಜಾಗದಲ್ಲಿ ತಮ್ಮ ವಸಾಹತನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು ಅಲ್ಲಿ ಬಿಡಾರಗಳನ್ನು ಹಾಕೊಳ್ಳೋದು ಮುಂದೊಂದು ದಿನ ಈ ಜಾಗ ನಂದೆ ಅಂತ ಹೇಳೋದು ಈ ರೀತಿಯಾದಂತಹ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿರುವಂತದ್ದು ಚೈನಾ ಸರ್ಕಾರ ಈಗ ಅವ್ರಿಗೆ ಏನಾಗಿದೆ ಕಳೆದ ಬಾರಿ ಇವ್ರಿಗೆ ಇದು ಸಾಧ್ಯ ಆಗ್ಲಿಲ್ಲ ಈಗ ಇವ್ರು ಏನ್ ಹೇಳ್ತಾರೆ ಇದನ್ನ ದಕ್ಷಿಣ ಟಿಬೆಟ್ ಇದು ಅರುಣಾಚಲ ಪ್ರದೇಶ ಅನ್ನೋದು ದಕ್ಷಿಣ ಟಿಬೆಟ್ ಇದು ಆದ್ದರಿಂದ ಇದು ನಮಗೆ ಸೇರಿದ್ದಂತ ಇವರ ವಾದವನ್ನ ಮಂಡನೆ ಮಾಡ್ತಾರೆ ನಮ್ದು ನಮ್ಮ ಪ್ರಶ್ನೆ ಒಂದು ಏನಿದೆ ಅಂದ್ರೆ ಯಾವ ಭಾರತ ದೇಶದ ಅವಿಭಾಜ್ಯ ಅಂಗ ಅಂಗ ಆಗಿದೆ ಅರುಣಾಚಲ ಪ್ರದೇಶ ಅದು ಹೆಂಗ ಆಗ್ಬಿಡತ್ತೆ ನೀವೊಂದು ಬೀದಿನಲ್ಲಿ ಓಡಾಡಿದ ತಕ್ಷಣ ಈ ಬೀದಿ ನಂದು ಅಂದ ಹಾಗೆ ಇವ್ರ ವಾದ ಈಗ ಇದಕ್ಕೆ ಪ್ರ ಸರಿಯಾದ ಪ್ರತ್ಯುತ್ತರವನ್ನ ಭಾರತ ದೇಶದ ವಿದೇಶಾಂಗ ಇಲಾಖೆ ಕೊಟ್ಟಿದೆ ಅರಿಂದಮ್ ಅಂತ ಅಂತೇಳಿ ನಮ್ಮ ವಕ್ತಾರ ವಿದೇಶಾಂಗ ಇಲಾಖೆ ವಕ್ತಾರರು ಅದಕ್ಕೆ ಸರಿಯಾದಂತ ಪ್ರತಿ ಏಟನ್ನ ಕೊಟ್ಟಿದ್ದಾರೆ ಈ ರೀತಿ ಬಾಲ ಮುದೊಂಡು ಹೋಗ್ಬೇಕು ನೀವು ಬಾಲ ಅಲ್ಲಾಡಿಸಿದರೆ ನಿಮ್ಮನ್ನು ಬಿಡೋದಿಲ್ಲ ಅಂತ ಚೈನಾಕ್ಕೆ ಈಗಾಗಲೇ ಎಚ್ಚರಿಕೆಯನ್ನು ಕೊಡಲಾಗಿದೆ ಮತ್ತು ನಮ್ಮ ಪ್ರದೇಶ ಏನಿದೆ ಅಲ್ಲಿ ಯಾರು ನುಸುಳಾರದ ಹಾಗೆ ನೋಡ್ಕೊಳ್ಳುವಂತ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಇದು ಚೈನಾ ಮಾಡ್ತಾ ಇರುವಂತ ದುಷ್ಕೃತ್ಯ ಅಕ್ರಮ ಕೃತ್ಯ ಮತ್ತು ಇದು ವಿರೋಧಿ ಕೃತ್ಯ ಶತ್ರು ಕೃತ್ಯ ಇದು ಆದರೆ ನಮ್ಮ ದೇಶದಲ್ಲಿ ಇರುವಂತ ಪಕ್ಷ ಇದೆಯಲ್ಲ ಕಾಂಗ್ರೆಸ್ ಪಕ್ಷ ಇಮ್ಮಿಡಿಯೇಟ್ ನಮ್ಮ ಕಾಂಗ್ರೆಸ್ ಪಕ್ಷದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಟ್ವೀಟ್ ಮಾಡ್ತಾರೆ ಏನಂತ ನೀವು ಕ್ಲೀನ್ ಚಿಟ್ ಕೊಟ್ಟು ಕಳೆದ ಬಾರಿ ನಡೆದಂತ ಗಲಾಟೆಯ ಸಂದರ್ಭದಲ್ಲಿ ನೀವು ಕ್ಲೀನ್ ಚಿಟ್ ಕೊಟ್ಟಿರೋದ್ರಿಂದ ಈ ರೀತಿಯಾದಂತಹ ಮುಂದುವರೆದಂತ ಕೃತ್ಯ ಮಾಡ್ತಾ ಇದೆ ಅಕ್ರಮವಾಗಿ ಹಾಕೊಂಡಿದೆ ನರೇಂದ್ರ ಮೋದಿ ಅವರು ಬಾಯಿ ಸುಮ್ಮನಿದ್ದಾರೆ ಯಾಕೆ ಅಂತ ಅವ್ರು ಕೇಳ್ತಾರೆ ನೀವು ಗಮನಿಸಿರ್ಬಹುದು ಕಳೆದ ಬಾರಿ ಅವ್ರನ್ನ ಇನ್ನಿಲ್ಲದ ಹಾಗೆ ಹಾಕಿ ವಾಪಸ್ ಕಳಿಸಿರೋದು ನೂರಾರು ಸಾವು ನೋವು ಸಂಭವಿಸಿದ್ವು ಅವರಲ್ಲಿ ಅವಾಗ ನಮ್ಮ ರಾಹುಲ್ ಗಾಂಧಿ ಅವ್ರ ಏನ್ ಕೇಳಿದ್ರು ಸಾಕ್ಷ್ಯಾಧಾರವನ್ನ ಕೊಡಿ ಅವ್ರ ಮೇಲೆ ದಾಳಿ ಮಾಡಿದ್ದಕ್ಕೆ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ರು ಯಾವ ದೇಶದ ರಕ್ಷಣೆ ವಿಷಯ ಭದ್ರತೆ ವಿಷಯ ದೇಶದ ಸಮಷ್ಟಿ ಪ್ರಜ್ಞೆ ವಿಚಾರ ಬರುತ್ತೋ ಅವಾಗ ಒಗ್ಗಟ್ಟಾಗಬೇಕು ಅನ್ನುವಂತ ಕನಿಷ್ಠ ಜ್ಞಾನ ಕನಿಷ್ಠ ವಿವೇಚನೆ ಈ ಕಾಂಗ್ರೆಸ್ನವ್ರಿಗಿಲ್ಲ ಯಾವಾಗ ಚೈನಾ ಈ ರೀತಿಯಾದಂತ ಕುಕೃತ್ಯವನ್ನ ಮಾಡುತ್ತೋ ಅವಾಗ ಕಾಂಗ್ರೆಸ್ ಭಾರತದ ಪರವಾಗಿ ನಿಲ್ಲಬೇಕು ಭಾರತ ವಿದೇಶಾಂಗ ಇಲಾಖೆಯ ಪರವಾಗಿ ನಿಲ್ಬೇಕು ನಮ್ಮ ಸರ್ಕಾರ ಏನಿದೆ ಅದರ ಪರವಾಗಿ ನಿಂತು ಚೈನಾದ ವಿರುದ್ಧ ಹೋರಾಟವನ್ನ ಮಾಡಬೇಕು ಚೈನಾದ ವಿರುದ್ಧ ಧ್ವನಿಯನ್ನು ಎತ್ತಬೇಕು ಆದರೆ ಸರ್ಕಾರವನ್ನು ನಿಂದಿಸುವ ಕೆಲಸವನ್ನ ಟೀಕಿಸುವ ಕೆಲಸವನ್ನ ಮತ್ತು ಅದರ ಮಾನಸಿಕ ಸ್ಥೈರ್ಯವನ್ನ ಕುಗ್ಗಿಸುವ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ನೋಡಿ ದೇಶದ ಪರವಾಗಿ ಯಾರಿಗೆ ಆಲೋಚನೆ ಇರುತ್ತೋ ಯಾರು ಇವತ್ತು ನಡೀತಾ ಇರುವಂತ ಸರ್ಕಾರ ಮತ್ತು ಅದರ ವಿದೇಶಾಂಗ ವ್ಯವಹಾರ ಸಚಿವರ ಬಗ್ಗೆ ನಂಬಿಕೆ ಇರುತ್ತೋ ಅವರು ಈ ರೀತಿಯಾದಂತಹ ಮಾತುಗಳನ್ನ ಆಳ್ಲಿಕ್ಕೆ ಹೋಗಲ್ಲ ಡಾಕ್ಟರ್ ಎಸ್ ಜೈಶಂಕರ್ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜಗತ್ತಿನ ಎಲ್ಲ ಪ್ರಧಾನಮಂತ್ರಿಗೂ ಗೊತ್ತಿದೆ ಎಲ್ಲ ರಾಷ್ಟ್ರಪತಿಗಳಿಗೂ ಗೊತ್ತಿದೆ ಹೀಗಾಗಿ ಇವತ್ತು ವ್ಲಾದಿಮಿರ್ ಪುಟಿನ್ ಕೂಡ ಭಾರತ ಜೊತೆ ಮಾತಾಡ್ತಾರೆ ಈ ಕಡೆ ಜೋ ಬೈಡನ್ ಕೂಡ ನಮ್ಮ ಜೊತೆ ಮಾತಾಡ್ತಾರೆ ಆಸ್ಟ್ರೇಲಿಯಾದ ಅಧ್ಯಕ್ಷರು ಪ್ರಧಾನಮಂತ್ರಿ ನಮ್ಮ ಜೊತೆ ಮಾತಾಡ್ತಾರೆ ಫ್ರಾನ್ಸ್ನ ಪ್ಯಾರಿಸ್ಗೆ ನಮ್ಮನ್ನ ಅಲ್ಲಿಯ ರಾಷ್ಟ್ರಾಧ್ಯಕ್ಷರು ಕರೆಸ್ಕೊತಾರೆ ಆದರೆ ನಮ್ಮ ದೇಶದ ವಿರೋಧ ಪಕ್ಷ ಇದನ್ನೊಂದು ಅವಕಾಶ ಅಂತ ಬಳಸ್ಕೊತಿದೆ ಯಾವ ಚೈನಾ ಪಾರ್ಟಿಯ ಜೊತೆ ಎಂ ಒ ಅಲ್ಲ ಕಾಂಗ್ರೆಸ್ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಒಂಬತ್ತರಲ್ಲಿ ಅದ್ರ ಕುರಿತಾಗಿ ಇವತ್ತೂ ಅವರಿಗೆ ಶ್ವೇತ ಪತ್ರವನ್ನು ಹೊಡ್ಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಯಾವ ಅಗ್ರಿಮೆಂಟ್ ಆಗಿದೆ ಅಂತ ಹೇಳಲಿಕ್ಕೆ ಅವ್ರು ತಯಾರಿಲ್ಲ ಅಂಥವ್ರು ಚೈನಾ ಮಾಡಿರುವಂತಹ ಅಕ್ರಮದ ಪರವಾಗಿ ನಿಂತು ಮಾತನಾಡ್ತಾ ಇದ್ದಾರೆ ಮೋದಿ ಅವರನ್ನ ಹಳೆಯಲಿಕ್ಕಾಗಿ ಇಂಥವರು ದೇಶವನ್ನು ಆಳ್ತೀನಿ ಅಂತ ಆಲೋಚನೆ ಮಾಡ್ತಾರೆ ಅವ್ರ ಜೊತೆ ನಾವು ನಿಲ್ಬೇಕಾ ಪ್ರಜೆಗಳು ಅನ್ನೋದನ್ನ ಈಗ ಆಲೋಚನೆ ಮಾಡಬೇಕಾದಂತ ಸಂದರ್ಭ ಒದಗಿದೆ ಸಂಚಿಕೆ ಇಷ್ಟ ಇದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಗಂಗಾವಲಾಗಿ ನಮಸ್ಕಾರ